ಟು ಸತೀಶ್ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ವಿದ್ಯಾರ್ಥಿಗಳ ಇವತ್ತಿನ ಒಂದು ವಿಡಿಯೋದಲ್ಲಿ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಅನ್ನುವಂಥದ್ದು, ರಿಪೀಟರ್ಸ್ಗೆ ಎಕ್ಸಾಮ್ ಅನ್ನುವಂಥದ್ದು 2023 ಈ ತಿಂಗಳು ಬರಿತಾ ಇದ್ದೀರಾ ನೀವು. ಸುಮಾರು ಜನ ಕೆಲವೊಬ್ರು ಪಾಸಿಂಗ್ ಪ್ಯಾಕೇಜಸ್ಸು ಮತ್ತೆ ಇಂಪಾರ್ಟೆಂಟ್ ಕ್ವಶನ್ಸು ಎಲ್ಲ ಸಬ್ಜೆಕ್ಟ್ಸ್ದು ಕೇಳ್ತಾ ಇದ್ರಿ. ಇಲ್ಲಿ ನೀವು ನೋಡ್ಬೋದು indiatrust.com ಅಲ್ಲಿ ನಿಮಗೆ ನೀವು ನೋಡ್ಬೋದು ಸೆಕೆಂಡ್ ಪಿ ಯು ಸಿ ಬಯಾಲಜಿ ಮಾಡೆಲ್ ಕ್ವಶನ್ ಪೇಪರ್ಸು, ಇಂಗ್ಲಿಷ್ ಎಂ ಸಿ ಕ್ಯೂಸ್ 2023, ಮತ್ತೆ ಸೆಕೆಂಡ್ ಪಿ ಯು ಸಿ ಇಂಗ್ಲಿಷ್ ಪಾಸಿಂಗ್ ಪ್ಯಾಕೇಜ್ 40 ಮಾರ್ಕ್ಸ್ 2023 ಅನ್ನುವಂಥದ್ದು ಸುನಿಲ್ ಅಂತಕ್ಕಂಥವ್ರು ಬರೆದಿರ್ತಕ್ಕಂಥದ್ದು. ಹೀಗೆ ಪಾಸಿಂಗ್ ಪ್ಯಾಕೇಜಸ್ಸು ಎಲ್ಲ ಸಬ್ಜೆಕ್ಟ್ಸ್ಗೆ ಸಂಬಂಧಿಸಿದ ಹಾಗೆ, ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಮತ್ತೆ ನಿಮಗೆ ಕಾಮರ್ಸ್ಗೆ ಸಂಬಂಧಿಸಿದ ಹಾಗೆ, ಸೈನ್ಸ್ಗೆ ಸಂಬಂಧಿಸಿದ ಹಾಗೆ ಎಲ್ಲ ಒಂದು ಇನ್ಫಾರ್ಮೇಶನ್ ಅನ್ನುವಂಥದ್ದು ಇಲ್ಲಿದೆ ನೋಡಿ. ಸೊ ಇಲ್ಲಿ ಕಾಣ್ತಿದೆ ಅನ್ಸುತ್ತೆ, ನಾನು ತೋರಿಸ್ತಾ ಇದೆ ನಿಮಗೆ ನೋಡಿ. ಫಾರ್ ಎಕ್ಸಾಂಪಲ್ ಸೆಕೆಂಡ್ ಪಿ ಯು ಸಿ ಕೆಮಿಸ್ಟ್ರಿ 08D ಅಂಡ್ ಎಫ್ ಬ್ಲ್ಯಾಕ್ ನೀವು ನೋಡ್ಬೋದು. ಇಲ್ಲಿ ಕೆಮಿಸ್ಟ್ರಿಗೆ ಸಂಬಂಧಿಸಿದ ಹಾಗೆ ಇನ್ಫಾರ್ಮೇಶನ್ ಅನ್ನುವಂಥದ್ದು ಇದೆ. ಇಂಗ್ಲೀಷು, ಹಿಂದಿ ಒಂದು ನೋಟ್ಸು ಮತ್ತು ಪಾಸಿಂಗ್ ಪ್ಯಾಕೇಜಸ್, ಎವ್ರಿಥಿಂಗ್, ಅಕೌಂಟ್ಸು, ಬಯಾಲಜಿ, ಯಾವ್ಯಾವ ಸಬ್ಜೆಕ್ಟ್ಸು ಏನಿದೆ, ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಇರ್ಬೋದು ಅಥವಾ ಅಕೌಂಟ್ಸು ಮತ್ತು ಎಕನಾಮಿಕ್ಸು ಅಥವಾ ಕನ್ನಡ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಹೀಗೆ ಎಲ್ಲ ಸಬ್ಜೆಕ್ಟ್ಸ್ಗೆ ನೋಡಿ ಇಲ್ಲಿ ಕೆಮಿಸ್ಟ್ರಿ ಪಾಸಿಂಗ್ ಪ್ಯಾಕೇಜ್ ಅಂತಿದೆ. ಮತ್ತು ಕಂಪ್ಯೂಟರ್ ಸೈನ್ಸ್ ಇದೆ, ಎಕನಾಮಿಕ್ಸ್ ಇದೆ, ಇಂಗ್ಲೀಷ್ ಇದೆ. ಸೊ ಹೀಗೆ ಕನ್ನಡ ಇದೆ, ಕನ್ನಡ ಕೂಡ ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಅನ್ನುವಂಥದ್ದು ನೀವು ನೋಡ್ಬೋದು. ಸೊ ಫಾರ್ ಎಕ್ಸಾಂಪಲ್ಗೆ ನೀವು ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಅದು ಹೇಗೆ ಅನ್ನುವಂಥದ್ದನ್ನ ನೋಡಿದ್ರೆ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಾನು ಇದರ ಒಂದು indiatrust.com ಒಂದು ಲಿಂಕ್ ಅನ್ನುವಂಥದ್ದನ್ನ ಪ್ರೊವೈಡ್ ಮಾಡಿರ್ತೇನೆ. ಅಲ್ಲಿಗೆ ನೀವು ಕ್ಲಿಕ್ ಮಾಡಿದ್ರೆ ಸೊ ಈ ಪೇಜಿಗೆ ಬರ್ತೀರಾ. ಈ ಪೇಜಿಗೆ ಬಂದರೆ ಸೊ ಇಲ್ಲಿ ನಿಮಗೆ ಕೆಲವೊಂದು ಆ್ಯಡ್ಸ್ ಕೂಡ ಕಾಣಿಸ್ಬೋದು. ಅದನ್ನೇನು ನೀವು ಸ್ಕಿಪ್ ಮಾಡಿ ಅಥವಾ ಹಾಗೆ ಕೆಳಗಡೆ ಬಂದರೆ, ಸ್ಕ್ರಾಲ್ ಮಾಡ್ಕೊಂಡು ಕೆಳಗಡೆ ಬಂದರೆ ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಒಂದಷ್ಟು ಸೆಕೆಂಡ್ ಪಿ ಯು ಸಿಗೆ ಸಂಬಂಧಿಸಿದ ಹಾಗೆ ಇನ್ಫಾರ್ಮೇಶನ್ ಅನ್ನುವಂಥದ್ದು ಕಾಣಿಸುತ್ತೆ. ಅಥವಾ ನೀವು ಡೈರೆಕ್ಟಾಗಿ indiatrust.com ಹೋಗಿ ಅಲ್ಲಿ ಕೂಡ ಭೇಟಿ ಮಾಡಿ ಇದನ್ನು ಪೇಜ್ಗೆ ನೀವು ಬರ್ಬೋದು. ಅಥವಾ ನಾನೇ ಲಿಂಕ್ ಅನ್ನುವಂಥದ್ದನ್ನ ಪ್ರೊವೈಡ್ ಮಾಡಿರ್ತೇನೆ. ಸೊ ಅಲ್ಲಿ ಕ್ಲಿಕ್ ಮಾಡೋದ್ರ ಮುಖಾಂತರ ವಿಡಿಯೋದ ಡಿಸ್ಕ್ರಿಪ್ಷನ್ ಇರ್ತದೆ ಈ ಲಿಂಕು, ಅಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಬನ್ನಿ. ಇಲ್ಲಿ ನೀವು ನೋಡ್ಬೋದು ಹ್ಯಾಂಡ್ ಬುಕ್, ಬಯಾಲಜಿ ಸುಲಲಿತ ಹ್ಯಾಂಡ್ ಬುಕ್ ಅನ್ನುವಂಥದ್ದು. ಹೀಗೆ ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಇದನ್ನು ಉಪಯೋಗಿಸೋದಕ್ಕಿಂತ ಮುಂಚೆ ನೀವು ಒಂದ್ಸಲ ನಿಮ್ಮ ಶಿಕ್ಷಕರಿಗೆ ಒಂದ್ಸಲ ತೋರಿಸಿ ಅವರಿಂದ ನೀವು ಒಂದು ಅಪ್ರೂವಲ್ ಮಾಡಿಸ್ಕೊಳ್ಳಿ. ಅಂದರೆ ಅವ್ರಿಗೆ ತೋರಿಸಿ ಅವ್ರು ಓಕೆ ಅಂತಂದರೆ ನೀವು ಇದನ್ನು ಉಪಯೋಗಿಸಿ. ಯಾಕೆ ಅಂತಂದರೆ ಬೇರೆ ಬೇರೆಯವರೆಲ್ಲ ಅಪ್ಡೇಟ್ ಮಾಡಿರೋದಿದೆ. ಸೊ ಹಾಗಾಗಿ ಇಲ್ಲಿ ಫಾರ್ ಎಕ್ಸಾಂಪಲ್ಗೆ ನಾನು ಕನ್ನಡಗೆ ಸಂಬಂಧಿಸಿದ ಹಾಗೆ ಇಲ್ಲಿ ನೀವು ನೋಡ್ಬೋದು ಫಿಲ್ ಇನ್ ದಿ ಬ್ಲಾಂಕ್ಸ್ ಅಂತಿದೆ. ಫಾರ್ ಎಕ್ಸಾಂಪಲ್ ಒಂದು ಹೇಗೆ ಡೌನ್ಲೋಡ್ ಮಾಡಬೇಕು ಅಂತ ತೋರಿಸ್ತೀನಿ ನಾನು. ಸೇಮ್ ಪ್ರೋಸೆಸ್, ನೀವು ಯಾವ್ದು ಬೇಕಾದರೂ ಡೌನ್ಲೋಡ್ ಮಾಡ್ಕೊಳ್ಬೋದು. ಸೆಕೆಂಡ್ ಪಿ ಯು ಸಿ ಕನ್ನಡ ಫಿಲ್ ಇನ್ ದಿ ಬ್ಲಾಂಕ್ಸ್ 2023 ಬೈ ಸಿದ್ರಾಮ ಅಂತ ಇದೆ. ಸೊ ಅವ್ರಿಗೆ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಅಂತ ಹೇಳ್ತಾ, indiatrust.com ಒಂದು ಸ್ಪೆಷಲ್ ಥ್ಯಾಂಕ್ಸ್ ಅಂತ ಹೇಳ್ತಾ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡೋದ್ರ ಮುಖಾಂತರ ಮೊಬೈಲಲ್ಲಿ ಸ್ವಲ್ಪ ಚಿಕ್ಕದಾಗಿ ಕಾಣಿಸುತ್ತೆ, ಇದು ನಾನು ಸಿಸ್ಟಮಲ್ಲಿ ತೋರಿಸ್ತಾ ಇದ್ದೀನಿ. ಹೀಗೆ ಇಲ್ಲಿ ನೀವು ನೋಡ್ಬೋದು ಪ್ಲೀಸ್ ವೆಯ್ಟ್ ಅಂತ ಹೇಳಿ ಒಂದು ಇಲ್ಲಿ ಕಾಣ್ತಾ ಇದೆ ನಿಮಗೆ ನೋಡಿ. 100% ಆಗಬೇಕು, ಇಲ್ಲೊಂದು ಲಿಂಕ್ ಜನರೇಟ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ಕ್ಲಿಕ್ ಟು ಗೆಟ್ ಯುವರ್ ಲಿಂಕ್ ಅಂತ ಕಾಣಿಸ್ತಿದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮಗೆ ಮತ್ತೆ ಪ್ಲೀಸ್ ವೆಯ್ಟ್ ಅಂತ ಇನ್ನೊಂದು ಪೇಜ್ ಕರ್ಕೊಂಡು ಹೋಗುತ್ತೆ ನೋಡಿ ಇಲ್ಲಿ. ಸೊ ಗೋ ಟು ಲಿಂಕ್ ಅಂತ ಇದೆ. ಸೊ ಇಲ್ಲಿ ಹಲವಾರು ಬೇರೆ ಬೇರೆ ಒಂದಷ್ಟು ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಅದನ್ನ ಮೇಲೆ ಏನು ಕ್ಲಿಕ್ ಮಾಡಬೇಡಿ. ಇಲ್ಲಿ ಗೋ ಟು ಲಿಂಕ್ ಅಂತ ಇದೆಯಲ್ಲ, ಸೊ ಇಲ್ಲಿ ನೋಡಿ ಇಲ್ಲಿ ಕಾಣ್ತಿದೆ ನಿಮಗೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ನಿಮ್ಮ ಇಂಟರ್ನೆಟ್ನ ಸ್ಪೀಡ್ನ ಮೇಲೆ ಡಿಪೆಂಡ್, ಅದು ಸ್ವಲ್ಪ ಹೊತ್ತು ತೆಗೆದುಕೊಂಡು ಆ ಫೈಲ್ ಡೌನ್ಲೋಡ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಅದು ನಿಮಗೆ ಯಾವುದು ಕ್ರೋಮ್ ಬ್ರೌಸರ್ ಇರ್ಬೋದು ಅಥವಾ ನಾನೀಗ ಮೈಕ್ರೋಸಾಫ್ಟ್ ಎಡ್ಜ್ ಯೂಸ್ ಮಾಡ್ತಿದ್ದೀನಿ, ಕೆಲವರು ಫೈರ್ಫಾಕ್ಸ್ ಒಂದು ಯೂಸ್ ಮಾಡ್ಬೋದು. ಹೀಗೆ ಯಾವುದಾದ್ರೂ ನಿಮಗೆ ಸಂಬಂಧಿಸಿದ ಹಾಗೆ ನಿಮ್ಗೆ ಇಷ್ಟ ಆಗ್ತಕ್ಕಂಥ ಒಂದು ಬ್ರೌಸರ್ ಅಲ್ಲಿ ನೀವು ಇದನ್ನ ಬ್ರೌಸ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ಇಲ್ಲಿ ಈಗ ನಾನು ಆಕ್ಚುಲಿ ಮೈಕ್ರೋಸಾಫ್ಟ್ ಎಡ್ಜ್ ಅಲ್ಲಿ ಡೌನ್ಲೋಡ್ ಮಾಡ್ತಿರೋದ್ರಿಂದ ಇಲ್ಲೊಂದು ಬ್ಲೂ ಕಲರ್ ಲೈನ್ ಕಾಣ್ತಿದೆ ನೋಡಿ. ಇದು ಈ ಕೊನೆಯವರೆಗೂ ಏನ್ ಮಾಡ್ಬೇಕು, ಹೋಗ್ಬೇಕು. ಇಲ್ಲಿಲ್ಲೇ ನೋಡಿದೆ ಇದು, ಇದು ಕೊನೆಯವರೆಗೂ ಇಲ್ಲಿವರೆಗೂ ಬಂದ್ರೆ ನಿಮ್ಮ ಫೈಲ್ ಅನ್ನುವಂಥದ್ದು ಡೌನ್ಲೋಡ್ ಆಗಿದೆ ಅಂತ ನೋಡಿ. ಈಗ ಇಲ್ಲಿ ಅದು ಫುಲ್ ಡೌನ್ಲೋಡ್ ಆಗ್ತಾ ಇದೆ. ಸೊ ಇಲ್ಲಿ ಲೈನ್ ಅನ್ನುವಂಥದ್ದು ಇಲ್ಲಿವರೆಗೂ ಬರ್ತಾ ಇದೆ. ದಟ್ ಈಸ್ ಡಿಪೆಂಡ್ ಅಪಾನ್ ನಿಮ್ಮ ಒಂದು ಇಂಟರ್ನೆಟ್ ನ ಸ್ಪೀಡ್ ನ ಮೇಲೆ ಆಗಿರುತ್ತೆ. ಇದೇ ತರನೇ ನೀವು ಎಲ್ಲಾ ಸಬ್ಜೆಕ್ಟ್ಸ್ದು ಕೂಡ ನಿಮಗೆ ಏನ್ ನೋಟ್ಸ್ ಬೇಕಾ ಅಥವಾ ಪಾಸಿಂಗ್ ಪ್ಯಾಕೇಜಸ್ ಬೇಕಾ ಅಥವಾ ಟಾರ್ಗೆಟ್ 40 ಅಂತ ಸ್ಲೋ ಲರ್ನರ್ಸ್ ಯಾರಿರ್ತಾರೆ ಅವರಿಗೆ, ಸೊ ಇದನ್ನೆಲ್ಲ ನೀವು ಡೌನ್ಲೋಡ್ ಮಾಡ್ಕೋಬಹುದು ನೋಡಿ. ಈಗ ನಾನು 100% ಆಯ್ತು ಅದು. ಈಗ ನೋಡಿ ಇಲ್ಲಿ ದ್ವಿತೀಯ ಪಿ ಯು ಸಿ ಕನ್ನಡ ಬಿಟ್ಟ ಸ್ಥಳಗಳಿಗೆ ಸರಿಯಾದ ಉತ್ತರವನ್ನು ಬರೀರಿ. ಸೊ ಇಂಪಾರ್ಟೆಂಟ್ ನಿಮಗೆ ಇಲ್ಲಿಗೆ ಸಂಬಂಧಿಸಿದ ಹಾಗೆ ನೋಡಿ ಇಲ್ಲಿ ಲೆಸನ್ಸ್ ವೈಸ್ ಅನ್ನುವಂಥದ್ದು ನಿಮಗೆ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅನ್ನುವಂಥದ್ದನ್ನ ಕೊಟ್ಟಿದ್ದಾರೆ. ಓಕೆನಾ? ಸೊ ಹಾಗಾಗಿ ಈ ರೀತಿ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಪ್ರಸ್ತಿ ನೋಡಿ ಇಲ್ಲಿ ಮಾದರಿ 6 ಮನೋರಮೆಗೆ ಸಂಬಂಧಿಸಿದಾಗಿ ಬಹುಮಾನವಾಗಿ ಏನ್ ಕೊಡ್ತೀನಿ ಅಂತ ಹೇಳೋದು ಇಲ್ಲಿ ಮೇಲೆ ಉತ್ತರಗಳನ್ನು ಕೂಡ ಕೊಟ್ಟಿದ್ದಾರೆ. ಸೊ ಹಾಗೆ ಅದಕ್ಕೆ ಆನ್ಸರ್ಸ್ ಕೂಡ ಇದೆ. ನೀವು ಲೆಸನ್ಸು ಈ ತರ ಒಂದು ಇದೊಂದು 9 ಪೇಜ್ ಅಲ್ಲಿ ಇದೆ. ನಾನು ಜಸ್ಟ್ ಇದೆ ಎಕ್ಸಾಂಪಲ್ಗೆ ಹೇಳಿದೆ ನಾನು ಅಷ್ಟೇ.
ಇದೇ ತರನೇ ನಿಮಗೆ ಬ್ಯಾಕ್ ಮತ್ತೆ ಬೇರೆ ಡೌನ್ಲೋಡ್ ಮಾಡ್ಬೇಕಂದ್ರೆ ಇಲ್ಲಿ ಬ್ಯಾಕ್ ಬಟನ್ ಇರ್ತದಲ್ಲೋ, ಮತ್ತೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಕೊನೆಗೆ ಏನ್ ಮಾಡಿ ಅಂತಂದ್ರೆ ಮತ್ತೆ ನೀವು ಸೇಮ್ ಪೇಜ್ ಬರ್ತೀರಾ ಈ ಕಡೆಗೆ. ಸೊ ಇಲ್ಲಿ ಯಾರೋ ಮಾರ್ಕ್ಸ್ ನ ನೋಡ್ಕೊಳ್ಳಿ, ನಿಮ್ಗೆ ಯಾವ್ದು ಬೇಕೋ ಅದನ್ನ ನೀವೇನ್ ಮಾಡ್ಬೋದು. ಈಗ ಇಂಗ್ಲಿಷ್ ಎಂ ಸಿ ಕ್ಯೂ ಅಂತ ಇದೆ, ಎಕನಾಮಿಕ್ಸ್ ಅಂತ ಇದೆ, ಸೊ ಜಿಯೋಗ್ರಫಿ ಅಂತ ಇದೆ, ಕನ್ನಡ ಫಿಲ್ ಇನ್ ದ ಬ್ಲಾಂಕ್ಸ್ ಈಗ ನಾನು ಡೌನ್ಲೋಡ್ ಮಾಡಿ ತೋರಿಸಿದ್ದೆ ನಿಮಗೆ, ಮ್ಯಾಥ್ಸ್ ಅಂತ ಇದೆ ನೋಡಿ. ಸೊ ಮ್ಯಾಥ್ಸ್ ನ ಬೇಕಾದ್ರೆ ಬೇಕು ಅಂತಂದ್ರೆ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೇಮ್ ಪ್ರೋಸೆಸ್ ಸೇಮ್. ಹಾಗೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ಇಲ್ಲೊಂದು ಲಿಂಕ್ ಅನ್ನುವಂಥದ್ದು ಜನರೇಟ್ ಆಗುತ್ತೆ, ಕೆಲವೊಂದು ಅಡ್ವರ್ಟೈಸ್ಮೆಂಟ್ಸ್ ಬರ್ತಾ ಇರ್ತದೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಇಲ್ಲಿ ಪ್ಲೀಸ್ ವೆಯ್ಟ್ ಅಂತ ಕಾಣಿಸ್ತಿದೆಯಲ್ಲ, ಇಲ್ಲಿ ಇಲ್ಲಿ 100% ಆಗ್ಬೇಕು ಅದೊಂದು ರೌಂಡ್ ಆಗಿ. ಸೊ ಕೊನೆಗೆ ಇಲ್ಲಿ ಒಂದು ಲಿಂಕ್ ಜನರೇಟ್ ಮಾಡಿದೀವಿ ಅಂತ ಹೇಳಿ ಇಲ್ಲೊಂದು ಕಾಣಿಸುತ್ತೆ, ಕ್ಲಿಕ್ ಟು ಗೆಟ್ ಯುವರ್ ಲಿಂಕ್ ಅಂತ ಇದೆ. ಅದನ್ನ ಕ್ಲಿಕ್ ಮಾಡಿದ್ರೆ ಮತ್ತೆ ಇಲ್ಲೊಂದು ಪೇಜ್ ಬರುತ್ತೆ. ಸೊ ಇಲ್ಲಿ ನೋಡಿ, ಸೊ ಇಲ್ಲಿ ಗೋ ಟು ಲಿಂಕ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ಹೊತ್ತಿಗೆ ನಿಮ್ಮ ಫೈಲ್ ಅನ್ನುವಂಥದ್ದು ಡೌನ್ಲೋಡ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ನೋಡಿ ಇದು ಡೌನ್ಲೋಡ್ ಆಯಿತು. ಇದಿಷ್ಟು ಕೂಡ ಒಂದು ಅದಕ್ಕೆ ಸಂಬಂಧಿಸಿದ ಹಾಗೆ ಇರತಕ್ಕಂಥ ಒಂದು ಇನ್ಫಾರ್ಮೇಶನ್ ಅನ್ನುವಂಥದ್ದು. ಈ ಕನ್ನಡಕ್ಕೆ ಸಂಬಂಧಪಟ್ಟಾಗ ನಾನು ಡೌನ್ಲೋಡ್ ಮಾಡಿದ್ದೀನಿ, ಅದ್ರ ನೋಡಿ ಇದು ಮ್ಯಾಚ್ ದಿ ಫಾಲೋಯಿಂಗು ಎವ್ರಿಥಿಂಗು ಇಲ್ಲಿದೆ. ಸೊ ಸ್ಪೆಷಲ್ ಥ್ಯಾಂಕ್ಸ್ ಟು ಇನ್ಯಾಟ್ರಸ್ ಡಾಟ್ ಕಾಮ್ ಅಂತ ಹೇಳ್ತಾ. ಸೊ ಇದನ್ನ ನೀವು ಡೌನ್ಲೋಡ್ ಮಾಡಬೇಕು ಅಂತಂದ್ರೆ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಪ್ರೊವೈಡ್ ಮಾಡಿರ್ತಕ್ಕಂಥ ಲಿಂಕ್ನ ಮೇಲೆ. ಸೊ ನೀವು ಕ್ಲಿಕ್ ಮಾಡೋದ್ರ ಮುಖಾಂತರ ಈ ಪೇಜ್ಗೆ ಬಂದು ನಾನು ಹೇಳಿದ ಪ್ರೋಸೆಸ್ನ ಫಾಲೋ ಮಾಡಿದ್ರೆ ಖಂಡಿತ ನಿಮಗೆ ಖಂಡಿತ ನೀವು ಆ ಫೈಲ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಆಲ್ ದ ಬೆಸ್ಟ್ ಫಾರ್ ಆಲ್ ದ ಸ್ಟೂಡೆಂಟ್ಸ್. ಇದೇ ರೀತಿ ಕನ್ನಡಕ್ಕೆ ಸಂಬಂಧಿಸಿದ ಹಾಗೆ, ಸೆಕೆಂಡ್ ಪಿ ಯು ಸಿ ಎಸ್ ಎಸ್ ಎಲ್ ಸಿಗೆ ಸಂಬಂಧಿಸಿದ ಹಾಗೆ ಪ್ರತಿಯೊಂದು ವಿಡಿಯೋ ಲೆಸನ್ಸ್ ಅನ್ನುವಂಥದ್ದು ನಮ್ಮ ಚಾನಲಲ್ಲಿ ಇದೆ. ಸೊ ಅಲ್ಲಿ ನೀವು ವಿಡಿಯೋದ ಪ್ಲೇಲಿಸ್ಟ್ ಹೋಗಿ ಅಲ್ಲಿ ಸುಮಾರು ನಾನು ಈ ತರದ ವಿಡಿಯೋಸ್ ಅನ್ನುವಂಥದ್ದು ಅಪ್ಡೇಟ್ ಮಾಡಿದ್ದೀನಿ ಲೆಸನ್ಸ್ ವೈಸು. ಸೊ ಅದನ್ನು ಕೂಡ ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋನ ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅನ್ನು ಆನ್ ಮಾಡಿಟ್ಕೊಳ್ಳಿ. ಇದರಿಂದ ನಮ್ಮ ಮುಂದಿನ ವಿಡಿಯೋ ಇದೇ ರೀತಿ ಯೂಸ್ಫುಲ್ ವಿಡಿಯೋಸ್ನ ನಾನು ತಗೊಂಬರ್ತಾ ಇರ್ತೀನಿ. ಸೊ ಆಗ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಸೊ ಮುಂದಿನ ಒಂದು ಉತ್ತಮವಾದಂಥ ವಿಡಿಯೋದೊಂದಿಗೆ ಹಾಜರಾಗ್ತೀನಿ. ಧನ್ಯವಾದಗಳು, ಶುಭ ದಿನ, ಟೇಕ್ ಕೇರ್ ಆ್ಯಂಡ್ ಹ್ಯಾವ್ ಎ ನೈಸ್ ಡೇ, ಆಲ್ ದ ಬೆಸ್ಟ್ ಫಾರ್ ಆಲ್ ದ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.